नमस्ते ನನ್ನ ಕುಕಿಂಗ್ ಫ್ಯಾಮಿಲಿ ಕ್ವಿಕ್ ಈಜಿ ಟೇಸ್ಟಿ ರೆಸಿಪೀಸ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾನು ಮೃದುವಾದ ರುಚಿ ರುಚಿಯಾದ ರವೆ ಉಂಡೆ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ಇದು ಬಹಳ ಸುಲಭವಾಗಿ ಮಾಡುವಂತ ಸ್ವೀಟ್ ಇದಕ್ಕೆ 1 ಕೆಜಿ ಚಿರೋಟಿ ರವೆ ಒಂದು ಫುಲ್ ತೆಂಗಿನಕಾಯಿ ಅಥವಾ ಕೊಬ್ಬರಿ ಸಹ ತಗೋಬಹುದು ತುರ್ದು ತುಪ್ಪದಲ್ಲಿ ಉರಿದಿಟ್ಕೋಬೇಕು 1 ಕೆಜಿ ಸಕ್ಕರೆ ನಾನು ತಕೊಂಡಿರೋದು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತೆ ಡ್ರೈ ಗ್ರೇಪ್ಸ್ ಅಂದ್ರೆ ಒಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ತುಪ್ಪದಲ್ಲಿ ಉರಿದಿಟ್ಕೊಳ್ಳಬೇಕು ಇಲ್ಲಿ ರವೆನ ಸಾಕಷ್ಟು ತುಪ್ಪದಲ್ಲಿ ಚೆನ್ನಾಗಿ ಉರಿಕೋಬೇಕು ಮತ್ತೆ ಉರಿದಿರುವಂತ ರವೆಗೆ ಸಕ್ಕರೆ ಪುಡಿ ತೆಂಗಿನ ತುರಿ ಅಥವಾ ಕೊಬ್ಬರಿ ತುರಿ ಏನು ಇಟ್ಕೊಂಡಿರ್ತಿರೋ ಅದನ್ನ ಬೆರೆಸ್ಕೋಬೇಕು ನಂತರ ಇಲ್ಲಿ ಒಂದು 10 ಏಲಕ್ಕಿ ಒಂದು 10 ಲವಂಗ ಮತ್ತೆ ಅಡಿಗೆಗೆ ಬಳಸುವಂತ ಕರ್ಪೂರ ಪಚ್ಚ ಕರ್ಪೂರನ ಪುಡಿ ಮಾಡಿ ಇದಕ್ಕೆ ಬೆರೆಸ್ಕೋಬೇಕು ಚೆನ್ನಾಗಿ ಆಮೇಲೆ ಹಾಲು ಸಾಕಷ್ಟು ಹಾಲನ್ನ ಹಾಕಿ ಇದನ್ನ ಉಂಡೆ ಮಾಡೋದಿಕ್ಕೆ ಅನುಕೂಲ ಆಗುವಷ್ಟು ಸಾಕಷ್ಟು ಹಾಲು ಹಾಕೊಂಡು ಈ ರೀತಿ ಮೇಲೆ ಅದ್ರಾಕ್ಷಿ ಗೋಡಂಬಿ ಬಾದಾಮಿನ ಈ ರೀತಿ ಮೇಲೆ ಹಾಕೊಂಡು ಉಂಡೆ ಕಟ್ಕೋಬಹುದು ಅಂದ್ರೆ ಅದನ್ನ ಬಿಟ್ಟಾಗ ತುಂಬಾ ಚೆನ್ನಾಗಿ ಮೇಲೆ ಕಾಣುತ್ತೆ ಈ ರೀತಿ ಅಥವಾ ಹಾಲನ್ನ ಸಾಕಷ್ಟು ಹಾಲನ್ನ ಹಾಕೊಂಡು ಫುಲ್ ಮಿಶ್ರಣನ ಚೆನ್ನಾಗಿ ಕಲಸ್ಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅದನ್ನು ಸಹ ಇದಕ್ಕೇನೆ ಚೆನ್ನಾಗಿ ಕಲಸ್ಕೊಂಡು ಒಂದೇ ಸಲ ಪದೇ ಪದೇ ನಾವು ಒಂದೊಂದಕ್ಕೆ ಹಾಕೋದು ಬೇಡ ಅನ್ಕೊಂಡ್ರೆ ಒಂದೇ ಸಲ ಕಲಸ್ಕೊಂಡು ನಾವು ಈ ರೀತಿ ಉಂಡೆ ಮಾಡ್ಕೊಂಡು ನಂತರ ಸಹ ಗಾರ್ನಿಷ್ ಮಾಡಲಿಕ್ಕೆ ಕೊಬ್ಬರಿ ಅಥವಾ ತೆಂಗಿನ ತುರಿನಲ್ಲಿ ಈ ರೀತಿ ರೋಲ್ ಮಾಡಿ ಇಡಬಹುದು ನಾನು ಎರಡು ಉಂಡೆನ ಈ ರೀತಿ ಗಾರ್ನಿಷ್ ಮಾಡಿ ತೆಂಗಿನ ತುರಿನಲ್ಲಿ ರೋಲ್ ಮಾಡಿ ತೋರಿಸ್ತಾ ಇದ್ದೇನೆ ಮೊದಲೇ ಮಿಶ್ರಣ ಕಲಸ್ಕೊಂಡಿರುವಂತ ತೆಂಗಿನ ತುರಿ ಸಹ ಸಾಕು ಅಥವಾ ಈ ರೀತಿ ಮತ್ತೆ ಸಹ ನಾವು ಗಾರ್ನಿಷ್ ಮಾಡಿ ಇಡಬಹುದು 1 ಕೆಜಿ ರವೆನಲ್ಲಿ ಒಂದು ಅಂದಾಜು ಮೀಡಿಯಂ ಸೈಜ್ 50 ರವೆ ಉಂಡೆ ಇಲ್ಲಿ ತಯಾರಾಗಿದೆ ನೋಡಿ ಒಂದು ರವೆ ಉಂಡೆ ಮುರಿದು ತೋರಿಸ್ತಾ ಇದ್ದೇನೆ ಇಷ್ಟು ಈಜಿಯಾಗಿ ಮುರಿಯುತ್ತೆ ಅಂದ್ರೆ ಇದು ತುಂಬಾನೇ ಒಳ್ಳೆ ಸಾಫ್ಟ್ ಆಗಿ ಬಾಯಲ್ಲಿ ಇಟ್ರೆ ಕರಗುವಂತ ಸಾಫ್ಟ್ ರವೆ ಉಂಡೆ ಆಗಿದೆ ಮತ್ತೆ ಇದು ಒಳ್ಳೆ ಟೇಸ್ಟ್ ಸಹ ಇರುತ್ತೆ ಯಾಕಂದ್ರೆ ಲವಂಗ ಪಚ್ಚಕರ್ಪೂರ ಏಲಕ್ಕಿ ಎಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ರುಚಿಯಾದ ಮೃದುವಾದ ರವೆ ಉಂಡೆ ಈ ರೀತಿ ಮಾಡ್ಕೊಂಡು ತಿನ್ನಬಹುದು ಥ್ಯಾಂಕ್ ಯು